ಕೆಐಎಡಿಬಿಯಲ್ಲಿ ಭೂಸ್ವಾಧೀನ ಹೆಸರಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರು ಮತ್ತು ಧಾರವಾಡದಲ್ಲಿ ಇಡಿ ಕಡೆಯಿಂದ ದಾಳಿ ಆಯಿತು. ಬೆಂಗಳೂರಿನ ಖನಿಜ ಭವನದಲ್ಲಿರುವಂತಹ ಈ ಕಚೇರಿ ಇದೆಯಲ್ಲ, ಕೆಐಎಡಿಬಿ ಕಚೇರಿಯಲ್ಲಿ ಇದ್ದಕ್ಕಿದ್ದಾಗೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಧಾರವಾಡದ ಈ ಕೆಐಎಡಿಬಿ ಭೂಸ್ವಾಧೀನ ಕಚೇರಿಯಲ್ಲಿ ಶೋಧವನ್ನು ಮುಂದುವರೆಸಿದ್ದಾರೆ. ಕೆಐಎಡಿಬಿಯಲ್ಲಿ ನೂರಾರು ಕೋಟಿ ಹಣವನ್ನು ಅಧಿಕಾರಿಗಳು ಲೂಟಿ ಹೊಡೆದಿರುವಂತಹ ಮಾಹಿತಿಯ ಮೇರೆಗೆ ದಾಳಿ ಆಗತ್ತೆ, ರೇಡ್ ಮಾಡಲಾಗತ್ತೆ. ಕೆಐಎಡಿಬಿಯಲ್ಲಿ ಉಸ್ವಾದಿನ ಹೆಸರಲ್ಲಿ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಬೆಂಗಳೂರಿನ ಖನಿಜ ಭವನದಲ್ಲಿ ಕಚೇರಿ ಇದೆ. ಹಾಗಾಗಿ ಇದ್ದಕ್ಕಿದ್ದಾಗೆ ಇಡಿ ಅಧಿಕಾರಿಗಳಿಂದ ದಾಳಿ ಆಗಿದೆ. ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರ ಹೆಸರಿನಲ್ಲಿ ಲೂಟಿ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ರೈತರ ಹೆಸರಲ್ಲಿ ನಕಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಹಣವನ್ನು ಗುಳು ಮಾಡಿದ್ದಾರೆ ಅನ್ನೋದು ನೋಡಿ. IDBI ಬ್ಯಾಂಕ್ ಒಂದೇ ಶಾಖೆಯನ್ನು 24 ಖಾತೆ ಓಪನ್ ಮಾಡಿ ಈ ರೀತಿಯಾಗಿ ದುರ್ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಭೂಸ್ವಾಧೀನ ಹೆಸರಲ್ಲಿ ಅಲ್ಲಿ ಅಕ್ರಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡ ಕೆಲಗೇರಿ ಹಾಗೂ ಮುಮ್ಮಿಗಟ್ಟಿ ಗ್ರಾಮಗಳಲ್ಲಿ ಈ ರೀತಿಯಾಗಿ ಮೋಸವನ್ನು ಮಾಡಲಾಗಿದೆ, ಲೂಟಿವನ್ನು ಹೊಡೆಯಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಎಲ್ಲ ಖಚಿತ ಮಾಹಿತಿಯ ಮೇರೆಗೆ ಇಡಿ ಟೀಮ್ ಏನು ಮಾಡುತ್ತೆ, ದಾಳಿ ಮಾಡುತ್ತೆ. ಸೊ ಶೋಧ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸ್ತಾ ಇರುವಂಥದ್ದು ಬೆಂಗಳೂರು ಹಾಗೂ ಧಾರವಾಡದಲ್ಲಿ. ಸೊ ಬೆಂಗಳೂರಿನ ಖನಿಜ ಭವನದಲ್ಲಿ ಈ ಕಚೇರಿ ಇದೆ. ಸೊ ಧಾರವಾಡದಲ್ಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರ ನೀಡುವಂಥ ಹೆಸರಿನಲ್ಲಿ ಈ ರೀತಿಯಾಗಿ ಲೂಟಿಯನ್ನು ಮಾಡಿರುವಂಥದ್ದು, ಅನಧಿಕೃತವಾಗಿ ಹೆಚ್ಚೆಚ್ಚು ಖಾತೆಗಳನ್ನು ಓಪನ್ ಮಾಡೋದು, ರೈತರ ಹೆಸರಲ್ಲಿ ನಕಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಹಣವನ್ನು ಇವರು ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ, ಗುಳು ಮಾಡಿದ್ದಾರೆ. ಅಧಿಕಾರಿಗಳ ಸಹಾಯದಿಂದ ತಾನೇ ಇದೆಲ್ಲ ಆಗೋದು. ಇಂಥ ಲೂಟಿಕೋರರಿಗೆ ಏನು ಹೇಳಬೇಕು ಅಂತೇಳಿ, ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಏನಾಯಿತು, ಅದರಿಂದ ಯಾರೋ ಒಳಗೆ ಹೋದರೂ ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಮತ್ತೆ ಈ ಒಂದು ಕೆಐಎಡಿಬಿ ಕಚೇರಿಯಲ್ಲಿ ಈ ರೀತಿಯಾಗಿ ಗೋಲ್ಮಾಲ್ ಆಗಿದೆ, ಹಣವನ್ನು ಲೂಟಿ ಮಾಡಲಾಗಿದೆ ಅನ್ನುವಂಥ ಖಚಿತ ಮಾಹಿತಿಯ ಮೇರೆಗೆ ಈಗ ಇಡಿ ಟೀಮ್ ದಾಳಿ ಮಾಡುತ್ತೆ. ಬೆಳಗ್ಗೆಯಿಂದ ಶೋಧ ಕಾರ್ಯ ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.